निन्े 23 विधानसभा चुनाव मतदान पूर्णगढ़ मतदार अनिके मतदार मन भावने इवीएम मिशन सेर है कदन कली भविष्य इवीएम मिशन अडगिवंतु 13 रंदु विधानसभा चुनाव फलितांश प्रकट आगे अंदु यारु ई राज्यवन्न राजकीयदल्लि आळ्तारे अन्नुवंतहद्दु कूड स्पष्टवागलिद प्रमुखवागि राज्य ऐनु बेंगळूरिनल्लि 4 मतदान ऐनु मत एणिके केंद्रगळन्न माडलागिरुवंतद्दु बीएमएस कॉलेजु बसवनगुडी जयनगर माउंट कार्मल कॉलेज आगू सेंट जोसेफ अंद्रे मल्य हॉस्पिटल पक्कदल्लि इरुवंतह कॉलेजुगळल्लि मत एणिके नडेयलिदे अदक्के बेकादंतह एल्ला सिद्धतेगळु कूड नडेदिदे ಪ್ರಮುಖವಾಗಿ ಏನು ನೆನ್ನೆ ಇವಿಎಂ ಮಿಷನ್ ನಲ್ಲಿ ಅಡಗಿದಂತ ಅಂದ್ರೆ ಮತದಾನ ಮತ ಪೆಟ್ಟಿಗೆಗಳನ್ನು ಈ ಒಂದು ಕಾಲೇಜಿನಲ್ಲಿ ಅಂದ್ರೆ ನಾನು ಇದೀಗ ಸೇಂಟ್ ಜೋಸೆಫ್ ಕಾಲೇಜ್ ನಲ್ಲಿ ಇದ್ದೇನೆ ಇಲ್ಲೂ ಕೂಡ 7 ಕ್ಷೇತ್ರಗಳ ಮತಪೆಟ್ಟಿಗೆಗಳು ಅಂದ್ರೆ ಆ ಬೂತ್ಗಳ ಮತಪೆಟ್ಟಿಗೆಗಳು ಇಲ್ಲಿಗೆ ಬರ್ತವೆ ಅದಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯೂ ಕೂಡ ನಡೆಯತಾ ಇದೆ ನೆನ್ನೆ ಶಿಫ್ಟ್ ಮಾಡಕ್ಕೆ ಸಾಧ್ಯ ಆಗದೇ ಇರುವಂತದ್ದು ಇವತ್ತು ಶಿಫ್ಟ್ ಮಾಡ್ತಾ ಇರುವಂತದ್ದು ಬೆಳಗ್ಗೆ ಲಾರಿಗಳು ಹಾಗೂ ಬಸ್ಗಳ ಮೂಲಕ ಈ ಒಂದು ಏನು ಮತಪೆಟ್ಟಿಗೆಗಳನ್ನು ಇಲ್ಲಿ ತಂದು ಇಡಲಾಗ್ತಿದೆ ಅದಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಮಿಲಿಟರಿ ಹಾಗೂ ಪ್ಯಾರಾ ಮಿಲಿಟರಿ ವ್ಯವಸ್ಥೆಯನ್ನು ಒದಗಿಸಲಾಗಿದೆ ಯಾಕಂದ್ರೆ ಸಾಮಾನ್ಯವಾಗಿ ಒಂದು ಬಾರಿ ಸ್ಟ್ರಾಂಗ್ ರೂಮ್ ಸೇರಿದಂತ ಮತಪೆಟ್ಟಿಗೆಗಳು ತುಂಬಾ ಸೂಕ್ಷ್ಮವಾಗಿ ಜೊತೆಗೆ ಕೇರ್ಫುಲ್ ಆಗಿ ನೋಡಿಕೊಳ್ಳಬೇಕಾಗುತ್ತೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಜೊತೆಗೆ ದೊಡ್ಡ ಒಂದು ಕಿಚ್ಚ ಹತ್ತುತ್ತೆ ಹಾಗಾಗಿ ಪ್ರತಿ ಬಾರಿ ಚುನಾವಣೆಗಳಲ್ಲೂ ಕೂಡ ತುಂಬಾ ಕಣ್ಗಾವಲಿನಲ್ಲಿ ಮತಪೆಟ್ಟಿಗೆಗಳನ್ನು ಇಡಲಾಗುತ್ತೆ ಅದೇ ರೀತಿಯಲ್ಲಿ ಇವತ್ತು ಕೂಡ ಇಲ್ಲಿ ಇಡ್ತಾ ಇರುವಂತದ್ದು ಈ ಒಂದು ಕೇಂದ್ರದಲ್ಲಿ ಪ್ರಮುಖವಾಗಿ 7 ಕ್ಷೇತ್ರಗಳು ಬರಲಿದೆ ಅಂದ್ರೆ ಕೆಆರ್ ಪುರಂ ಸೇರಿದಂತೆ ಒಟ್ಟು 7 ಕ್ಷೇತ್ರಗಳನ್ನು 7 ಕ್ಷೇತ್ರಗಳು ಈ ಒಂದು ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಮತ ಎಣಿಕೆ ಆಗಲಿದೆ ರಾತ್ರಿ ಒಂದಿಷ್ಟು ಏನು ಶಿಫ್ಟ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವುಗಳನ್ನು ಇವತ್ತು ಶಿಫ್ಟ್ ಮಾಡಿರುವಂತದ್ದು ಕೆಆರ್ ಪುರಂ ಮಹಾಲಕ್ಷ್ಮಿ ಲೇಔಟ್ ಮಲೇಶ್ವರಂ ಹೆಬ್ಬಾಳ ಪುಲ್ಕೇಶಿ ನಗರ ಸರ್ವಜ್ಞ ನಗರ ಹಾಗೂ ಸಿವಿ ರಾಮನ್ ನಗರದ ಮತಪೆಟ್ಟಿಗೆಗಳು ಇಲ್ಲಿ ಬಂದಿರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಬೆಳಗೆಯಿಂದಲೂ ಕೂಡ ಇಲ್ಲಿ ಒಂದಿಷ್ಟು ಪೊಲೀಸರುಗಳು ಹಾಗೂ ಮಿಲಿಟರಿ ಪ್ಯಾರಾ ಮಿಲಿಟರಿ ಪಡೆಯನ್ನು ಕೂಡ ಇಲ್ಲಿ ಹಾಕಲಾಗಿದೆ ಅಂದ್ರೆ ಶಿಫ್ಟ್ ಮಾಡುವಂತ ಕಾರ್ಯ ಇನ್ನು ನಡೆಯತಾ ಇರುವಂತದ್ದು ಅದಕ್ಕೆ ಬೇಕಾದಂತ ಸಿದ್ಧತೆಗಳು ಯಾವ ರೀತಿಯಾಗಿರುವಂತದ್ದು ಅನ್ನೋದನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಜೊತೆಗೆ ಇವತ್ತಿನಿಂದ 13 ರ ವರೆಗೂ ಕೂಡ ಈ ಒಂದು ಶಿಫ್ಟಿಂಗ್ ಕಾರ್ಯ ಏನು ಇವತ್ತು ಮುಗಿಯುತ್ತೆ 13 ರ ವರೆಗೂ ಕೂಡ ಈ ಒಂದು ಮತ ಎಣಿಕೆ ಕೇಂದ್ರಗಳಲ್ಲಿ ಕಣ್ಗಾವಲನ್ನು ಇಡಲಾಗುತ್ತೆ ಸಿಸಿ ಕ್ಯಾಮೆರಾ ಸೇರಿದಂತೆ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗುತ್ತೆ ಯಾರೂ ಕೂಡ ಒಳಗೆ ಬರದಂತೆ ನೋಡಿಕೊಳ್ಳಲಾಗುತ್ತೆ ಈ ಬಾರಿಯೂ ಕೂಡ ಅದೇ ರೀತಿಯಾದಂತ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು ಜೊತೆಗೆ ಮಿಲಿಟರಿ ಪ್ಯಾರಾ ಮಿಲಿಟರಿ ಎರಡೂ ಪಡೆ ಕೂಡ ಇಡೀ 4 ಮತ ಎಣಿಕೆ ಕೇಂದ್ರಗಳೇನಿದೆ ಅಲ್ಲಿ ಇರ್ತಾರೆ ಅಗಲು ರಾತ್ರಿ ಅವರು ಕಣ್ಗಾವಲು ಅವರ ಕಣ್ಗಾವಲಿನಲ್ಲೇ ಈ 4 ಏನು ಮತ ಎಣಿಕೆ ಕೇಂದ್ರಗಳು ಕೂಡ ಇರಲಿವೆ